ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸರ್ಕಾರ ಆಗಿದೆ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ನಾಲ್ಕು ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ ಶಕ್ತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರೋದು ಗೃಹ ಜ್ಯೋತಿ ಗೃಹಭಾಗ್ಯ ನಾಲ್ಕು ಭಾಗ್ಯಗಳು ಜಾರಿಯಾಗಿದ್ದಾವೆ ನಾಲ್ಕು ಗ್ಯಾರಂಟಿಗಳು ಗ್ಯಾರಿ ಜಾರಿಯಾಗಿದ್ದಾವೆ ಐದನೇ ಗ್ಯಾರಂಟಿ ಶೀಘ್ರವೇ ಜಾರಿ ಮಾಡ್ತೀವಿ ಅಂತ ಹೇಳಿದರೆ ಇನ್ನೊಂದು ಗುಡ್ ನ್ಯೂಸ್ ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೊರಟಂತೆ ಕಾಣಿಸ್ತಾ ಇದೆ ಎಸ್ ಆರನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೇಗಪ್ಪ ಅಂದರೆ ಗೃಹ ಲಕ್ಷಿ ಮತ್ತು ಗೃಹ ಜ್ಯೋತಿ ಮಾದರಿಯಲ್ಲೇ ಮತ್ತೊಂದು ಯೋಜನೆ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಸ್ಕೀಮ್ಗೆ ಗೃಹ ಆರೋಗ್ಯ ಅಂತ ಹೆಸರಿಡುವಂಥ ನಿರೀಕ್ಷೆ ಇದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗೃಹ ಆರೋಗ್ಯ ಯೋಜನೆ ಜಾರಿಗೆ ತರೋದಕ್ಕೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದ್ದು ಕ್ಯಾಬಿನೆಟ್ ಒಪ್ಪಿಗೆ ಮಾತ್ರ ಬಾಕಿ ಇದೆ ಇಷ್ಟಕ್ಕೂ ಏನಪ್ಪ ಇದು ಗೃಹ ಆರೋಗ್ಯ ಯೋಜನೆ ಅಂದರೆ ಸಿಬ್ಬಂದಿಯನ್ನು ಮನೆ ಬಾಗಿಲಿಗೆ ಕಳಿಸಿ ಆರೋಗ್ಯ ತಪಾಸಣೆ ಮಾಡುವ ಯೋಜನೆ ಇದು ಈ ಹಿಂದೆ ಪ್ರತಿ ಐದು ಸಾವಿರ ಜನರಿಗೆ ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ಕ್ಷೇಮ ಕೇಂದ್ರ ಸ್ಥಾಪನೆ ಮಾಡಲಾಗಿತ್ತು ಅದೇ ಆರೋಗ್ಯ ಕ್ಷೇಮ ಕೇಂದ್ರದಲ್ಲಿರ್ತಕ್ಕಂಥ ಆರೋಗ್ಯ ಸಮುದಾಯದ ಆರೋಗ್ಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಜೊತೆ ಮನೆ ಮನೆಗೆ ಭೇಟಿ ಕೊಡ್ತಾರೆ ಈ ವೇಳೆ ಬಿ ಪಿ ಶುಗರ್ ಜ್ವರ ಕ್ಯಾನ್ಸರ್ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ಪರಿಶೀಲನೆ ಮಾಡುತ್ತಾರೆ ಈ ಟೈಮಲ್ಲಿ ಕಾಯಿಲೆಗಳು ಇರೋದನ್ನ ಪತ್ತೆ ಏನಾದರೂ ಆದರೆ ಅಂಥವ್ರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಸರ್ಕಾರದ ವತಿಯಿಂದ ಕೊಡಿಸುವಂಥ ಒಂದು ಕೆಲಸ ಇದು ಆರೋಗ್ಯ ಭಾಗ್ಯ ಒಂದು ರೀತಿ ಯೋಜನೆ ಗೃಹ ಆರೋಗ್ಯ ಅಂತ ಚೇಂಜ್ ಮಾಡ್ತಾರೆ ಇಡ್ತಾರೆ ಹೆಸರು ಅಂತ ಚರ್ಚೆ ಆಗ್ತಿದೆ ಗುಡ್ಡು ಈಗಾಗಲೇ ಇದಾವೆ ಕೆಲವೊಂದಿಷ್ಟು ಇನ್ನೊಂದು ಜಾರಿ ಮಾಡ್ತಾರೆ ಅಂತಿದೆ ಒಂದು ರೀತಿ ಗುಡ್ ನ್ಯೂಸ್ ಒಂದು ರೀತಿ ಹಿಂದೆ ಭಾಗ್ಯಗಳ ಸರದಾರ ಅಂತಿತ್ತು ಸಿದ್ದರಾಮಯ್ಯವ್ರಿಗೆ ಈಗ ಎಲ್ಲ ಗೃಹ ಜ್ಯೋತಿ ಗೃಹ ಭಾಗ್ಯ ಗೃಹಲಕ್ಷ್ಮಿ ಗೃಹ ಆರೋಗ್ಯ ಗೃಹ ಅಂತ ಸೇರಿಸ್ತಿದ್ದಾರೆ ನೋಡ್ಬೇಕು ಈಗ ಏನಂತ ಕರಿಬೇಕು ಅಂತ ಒಟ್ಟಿನಲ್ಲಿ ಜನಗ ಉಪಯೋಗ ಆದರೆ ಓಕೆ ನೋಡ್ಬೇಕು ಅಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಜಾರಿ ಏನೆಲ್ಲ ಮಾಡಬೇಕು ಅಂತ ನೋಡೋಣ